ಅವರು ಸಂತೋಷ ಅವರು ಖುಷಿಗೆ ಅವರು ಮಾತಾಡ್ತಾರೆ ನಾವೇನ್ ಮಾಡಕಾಗುತ್ತೆ ನಮ್ಮ ಬಳಗದ ಬಗ್ಗೆ ಮಾತಾಡ್ತಾರೆ ಅವರು ಖುಷಿಗೆ ಅವರು ಮಾತಾಡ್ತಾರೆ ಮಾತಾಡಬಹುದು ಸಂತೋಷ ನನಗೇನಿಲ್ಲ ಅಲ್ಲ ಎಲ್ಲರೂ ಮಾತಾಡ್ತಾರೆ ಇವಾಗ ಸಿದ್ದನಹಳ್ಳಿ ಶೇಖರ್ ಬಗ್ಗೆ ಮಾತಾಡಿದ್ದಾರೆ ಗುಜನಹಳ್ಳಿ ಮಂಜಣ್ಣನ ಬಗ್ಗೆ ಮಾತಾಡಿದ್ದಾರೆ ನಮ್ಮ ನೀಲಕಂಠೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ ನೀಲಕಂಠೇಗೌಡರ ಬಗ್ಗೆ ಹೇಳಿದ್ರು ಸ್ವಲ್ಪ ಅತ್ರ ಬಾ ನೀಲಕಂಠೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ ಇವತ್ತು ನಿಮ್ಮ ಮೀಡಿಯಾ ಮುಂದೆ ಒಂದೇ ಒಂದು ಮಾತು ಹೇಳ್ತೀನಿ ನೀಲಕಂಠೇಗೌಡರು ಏನಾದರೂ ತಪ್ಪು ಮಾಡಿದ್ರೆ ರಾಜಕೀಯವಾಗಿ ನಿಮ್ಮನ್ನು ಸೋಲ್ಸಕ್ಕೆ ಬೇರೆ ಪಾರ್ಟಿಯವನ್ನ ಪ್ಲಾನ್ ಹಾಕಿರಬಹುದು ಅದು ಕಾಮನ್ ಅಷ್ಟೇ ನೀಲಕಂಠೇಗೌಡರು ಇವಾಗ ಮೊನ್ನೆ ನಮ್ಮ ಗೊಲ್ಲಳ್ಳಿ ಜಗದೀಶ್ ಹೇಳ್ದ ನೀಲಕಂಠೇಗೌಡರು ಮುಖಾಮುಖಿ ಬಂದ್ರೆ ನಾನು ಹೇಳ್ತೀನಿ ಏನು ಆನ್ಸರ್ ಅಂತ ಯಾರಾದರೂ ಆಗಲಿ ನೀಲಕಂಠೇಗೌಡರು ಗುಜನಹಳ್ಳಿ ಮಂಜಣ್ಣ ಆಗಬಹುದು ಶೇಖರ್ ಆಗಬಹುದು ಅವರು ಇಂತ ತಪ್ಪು ಮಾಡಿದ್ದಾರೆ ಇಂತ ಅವರು ನ್ಯಾಯ ಮಾಡ್ಸಿದ್ದಾರೆ ಇಂತ ಅವರು ದುಡ್ಡು ತಗೊಂಡು ಇದು ಮಾಡಿದ್ದಾರೆ ಇಲ್ಲ ಇಂತ ಅವರು ತೊಂದರೆ ಮಾಡಿದ್ದಾರೆ ಇಲ್ಲ ಇಂತ ಅವರು ಜಮೀನು ಮೋಸ ಮಾಡಿದ್ದಾರೆ ಇಲ್ಲ ಇಂತ ಅವರು ದುಡ್ಡು ತಗೊಂಡು ಕೊಟ್ಟಿಲ್ಲ ಇಂತ ಅವರಿಗೆ ಇದು ಮಾಡಿದ ಏನಾದರೂ ಒಂದು ತಪ್ಪು ಹೇಳ್ರಿ ಇಲ್ಲಿ ಪ್ರೂವ್ ಮಾಡಿ ನನ್ನ ಹತ್ರ ಥೂ ನಾಳೆಯಿಂದ ರಾಜಕಾರಣಕ್ಕೆ ಏನಾದರೂ ನಾನು ಏನಾದರೂ ಬಿಟ್ಟು ಹೋಗಿಲ್ಲ ಅಂದರೆ ನಮ್ಮ ಅಪ್ಪನ ಕೊಡ್ತವನೇಲ್ಲ ನಾನು ಸುಮ್ಮನೆ ಯಾರು ಏನೋ ಮಾತಾಡೋದಲ್ಲ ಅವರೇನು ಮಾಡಿದ್ದಾರೆ ಏನು ಓಪನ್ ಆಗಿ ಮಾತಾಡುತ್ತಪ್ಪ ಇವಾಗ ತೊಂದರೆಗಳು ನೀಲಕಂಠೇಗೌಡರು ಗುಜನಹಳ್ಳಿ ಮಂಜು ಸಿದ್ದನಹಳ್ಳಿ ಶೇಖರ್ ಅವರ ತಪ್ಪುಗಳನ್ನು ತೋರಿಸಿದ್ರೆ ನಾಳೆಯಿಂದ ನಾನು ರಾಜಕಾರಣ ಬಿಟ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಇದ್ಬಿಡ್ತೀನಿ ರಾಜಕಾರಣ ಬಿಟ್ಬಿಡ್ತೀನಿ ಸುಮ್ಮನೆ ಬಾಯಿಗೆ ಬಂದಿದೆ ಅಂತ ಏನೇನೋ ಮಾತಾಡೋದಲ್ಲ ಅವರು ಇವಾಗ ಯಾರ್ಯಾರು ಮಾತಾಡಿದ್ದಾರೆ ಅವರಿಗೆ ಡೈರೆಕ್ಟು ಹೇಳ್ತಾ ಇದ್ದೀನಿ ನಾನು ಅವ್ರದ್ದು ತಪ್ಪುಗಳು ನೀವು ತೋರಿಸಿ ಏನು ಮಾಡಿದ್ದಾರೆ ಅಂತ ತೋರಿಸಿ ಯಾರು ನ್ಯಾಯ ಮಾಡಿಸಿದ್ದಾರೆ ಅಂತ ತೋರಿಸಿ ಯಾವ ದೇವಸ್ಥಾನ ಕೊಟ್ಟಿರೋ ಕಾಸನ್ನ ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲಿ ಎಲ್ಲೆಲ್ಲಿ ಏನೇನು ಮೋಸ ಮಾಡಿದ್ದಾರೆ ಅಂತ ಹೇಳಿ ಇಲ್ಲ ಯಾವುದು ರಾಜಕೀಯವಾಗಿ ಅಂತ ಹೇಳಿದ್ರೆ ನಿಮ್ಮನ್ನು ನನ್ನ ಪಾರ್ಟಿ ಅಂದಮೇಲೆ ಅವರು ಕಾಂಗ್ರೆಸ್ ಪಾರ್ಟಿ ಅಂದರೆ ನಿಮ್ಮನ್ನು ಜೆ ಡಿ ಎಸ್ ಅವನು ಬಿ ಜೆ ಪಿನ ಯಾರನ್ನ ಸೋಲ್ಸಕ್ಕೆ ಹೋಗಿರ್ಬೋದು ಅದು ಕಾಮನ್ ಎಲ್ಲರೂ ಮಾಡುವಂಥ ಕೆಲಸನ ಅವ್ರವ್ರ ಪಾರ್ಟಿ ಅಂದರೆ ಬೇರೆ ಅವ್ರ ಮೇಲೆ ತಪ್ಪುಗಳು ಯಾರನ್ನಾದರೂ ಯಾಮಾರಿಸಿರೋದೋ ಮೋಸ ಮಾಡಿರೋದೋ ಇಲ್ಲ ಯಾರ್ದನ್ನ ದುಡ್ಡು ತಿಂದಾಕಿರೋರ್ದೋ ಏನಾದರೂ ಇದ್ದರೆ ಇವ್ರು ಹೇಳಿ ನಾನು ನೀಲಕಂಠೇಗೌಡರು ಗುಜನಹಳ್ಳಿ ಮಂಜು ಸಿದ್ದನಹಳ್ಳಿ ಶೇಖರ್ ನಾವೆಲ್ಲ ನಾಳೆಯಿಂದ ರಾಜಕಾರಣದಿಂದ ನಿವೃತ್ತಿ ತಗೊಂಡು ಮುಳುಬಾಗ್ ನಾಣ್ಯಸ್ವಾಮಿ ದೇವಸ್ಥಾನ ಮುಂದೆ 101 ತೆಂಗಿನಕಾಯಿ ಹೊಡೆದು ತಪ್ಪು ಆಯ್ತಪ್ಪ ನಾವು ತಪ್ಪು ಮಾಡಿದ್ದೀವಿ ಈ ಮಾತು ಹೇಳಿದ್ದೀವಿ ನಾವು ರಾಜಕಾರಣದಿಂದ ವಾಪಸ್ ಹೋಗ್ತಾ ಇದ್ದೀವಿ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ ವಾಪಸ್ ನಾಳೆನೆ ಹೇಳಬೇಕು ಅವ್ರಿಗೆ ಮಾತನ್ನು ಏನು ತಪ್ಪು ಮಾಡಿದಾರೆ ಅನ್ನೋದು ಹೇಳಬೇಕು ಅವ್ರು ತೋರಿಸ್ಲಿ ಅವ್ರು ತಪ್ಪು ಮಾಡಿರೋದು